ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನೀವೇನಾದರೂ ಭಾರತದಲ್ಲಿ ವರ್ಕ್ ಮಾಡ್ತಾ ವಿದೇಶಕ್ಕೆ ಶಿಫ್ಟ್ ಎನ್ ಆರ್ ದೊಡ್ಡ ಫಿನಾನ್ಸಿಯಲ್ ಕಾಂಪ್ಲಿಕೇಶನ್ ಅಥವಾ ಸ್ಟಡೀಸ್ಗೆ ಅಬ್ರಾಡ್ ಅಲ್ಲೇ ಕೆಲಸ ಮಾಡ್ತಿದ್ರು ಈ ಸಂಕಷ್ಟ ನಿಮ್ಮನ್ನ ಕಾಡೋ ಸಾಧ್ಯತೆ ಇದೆ ಏನು ಅಂದರೆ ಭಾರತ ಸರ್ಕಾರ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡೋದನ್ನ ಮ್ಯಾಂಡೇಟರಿ ಮಾಡಿದೆ ಲಿಂಕ್ ಆಗಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ಗಳು ಇನ್ಆಕ್ಟಿವ್ ಆಗ್ತಿವೆ ಆದರೆ ಹೆಚ್ಚಿನ ಎನ್ ಆರ್ ಹತ್ರ ಆಧಾರ್ ಕಾರ್ಡ್ ಇಲ್ಲ ಯಾಕಂದರೆ ಅವ್ರಿಗದು ಮ್ಯಾಂಡೇಟರಿ ಅಲ್ಲ ಅದರ ಜೊತೆಗೆ ನಿಮ್ಮ ಹತ್ರ ಇಂಡಿಯನ್ ರೆಸಿಡೆಂಟ್ ಪ್ಯಾನ್ ಕಾರ್ಡ್ ಇರುತ್ತೆ ಹೆಚ್ಚಿನ ಎನ್ ಆರ್ ಐಗಳಿಗೆ ಗಳಿಗೆ ಹಿಂದೆ ಈ ಕಾರ್ಡ್ ಎನ್ ಆರ್ ಐ ಕಾರ್ಡ್ ಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಬಂದಿಲ್ಲದೆ ಇರಬಹುದು ಇದರಿಂದ ಉಂಟಾಗಿರೋ ಪ್ರಾಬ್ಲಮ್ ಏನು ಗೊತ್ತಾ ಎನ್ ಆರ್ ಐಗಳ ಹೂಡಿಕೆಗಳಿಗೆ ಇನ್ವೆಸ್ಟ್ಮೆಂಟ್ ಗಳಿಗೆ ಹಾಗೆ ಪ್ರಾಪರ್ಟಿಗಳ ರಿಡೆಂಶನ್ ಪ್ರಾಬ್ಲಮ್ಗಳು ಬರ್ತಾ ಇವೆ ಈ ಪ್ರಾಬ್ಲಮ್ ಗಳ ಜೊತೆಗೆ ಇನ್ನಷ್ಟು ಎನ್ ಆರ್ ಐ ಪ್ರಾಬ್ಲಮ್ ಅವುಗಳ ಸೊಲ್ಯೂಷನ್ ಅನ್ನ ಈ ವರದಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಹಾಗೆ ಈ ನಿಮಗೆ ಗೊತ್ತಿರೋ ಅನಿವಾಸಿ ಭಾರತೀಯರಿಗೆ ಭಾರತೀಯರು ಬಟ್ ಬೇರೆ ದೇಶಗಳ ಕೆಲಸ ಮಾಡ್ತಿದ್ದಾರೆ ವಿದೇಶಗಳಲ್ಲಿ ದುಡಿತಾ ಇದ್ದಾರೆ ಅಂತ ಯಾರೆಲ್ಲ ನಿಮಗೆ ಗೊತ್ತಿರೋರು ಅವ್ರಿಗೂ ಕೂಡ ಶೇರ್ ಮಾಡಿ ಇಂಡಿಯನ್ ರೆಸಿಡೆಂಟ್ ಪ್ಯಾನ್ ಅನ್ನ ಎನ್ ಆರ್ ಐ ಪ್ಯಾನ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಸ್ನೇಹಿತರೆ ಪ್ಯಾನ್ ಸ್ಟೇಟಸ್ ಚೇಂಜ್ ಮಾಡೋಕೆ ಮೂರು ಆಪ್ಷನ್ ಇದೆ ಆಫ್ಲೈನ್ ಆನ್ಲೈನ್ ಹಾಗೂ ಇಮೇಲ್ ಮುಖಾಂತರ ಕೂಡ ನಿಮ್ಮ ಪ್ಯಾನ್ ಕಾರ್ಡ್ ಸ್ಟೇಟಸ್ ಅನ್ನು ಅಪ್ಡೇಟ್ ಮಾಡಿಸಬಹುದು ಆಫ್ಲೈನ್ ವಿಧಾನದಲ್ಲಿ ನೀವು ಯಾವಾಗಾದರೂ ಭಾರತಕ್ಕೆ ಬಂದಾಗ ನಿಮ್ಮ ಹತ್ತಿರದ ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಲ್ಲಿರೋ ಎನ್ ಆರ್ ಐ ಸೆಕ್ಷನ್ಗೆ ವಿಸಿಟ್ ಮಾಡಿ ಪ್ಯಾನ್ ಅಪ್ಡೇಟ್ ಮಾಡ್ಕೋಬಹುದು ನಿಮ್ಮ ಪ್ಯಾನ್ ಕಾರ್ಡ್ ಕಾಪಿ ಎನ್ ಆರ್ ಐ ಸ್ಟೇಟಸ್ ಕನ್ಫರ್ಮ್ ಮಾಡೋ ಪಾಸ್ಪೋರ್ಟ್ ಕಾಪಿ ಭಾರತ ಸರ್ಕಾರ ಕೊಡೋ ಪಿ ಐಒ ಅಥವಾ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಥವಾ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಓ ಸಿ ಐ ಈ ಕಾರ್ಡ್ಗಳ ಕಾಪಿ ನಿಮ್ಮ ವಿದೇಶಿ ಪೌರತ್ವದ ಐ ಡಿ ನಂಬರ್ ಹಾಗೂ ಅಲ್ಲಿ ಟ್ಯಾಕ್ಸ್ ಕಟ್ತಿರೋದಕ್ಕೆ ಸಂಬಂಧಪಟ್ಟ ಐ ಡಿ ಕಾರ್ಡ್ಗಳ ಕಾಪಿಗಳನ್ನು ಸಬ್ಮಿಟ್ ಮಾಡಿ ಸ್ಕ್ರೀನ್ ಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಈಗ ನೋಡ್ಬೋದು ಹಾಕಿದ್ದೀವಿ ಸ್ಕ್ರೀನ್ ಮೇಲೆ ಈ ಮೂಲಕ ನಿಮ್ಮ ಇಂಡಿಯನ್ ರೆಸಿಡೆಂಟ್ ಪ್ಯಾನನ್ನು ಎನ್ ಆರ್ ಐ ಪ್ಯಾನ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಮೂವತ್ತು ದಿನಗಳ ಒಳಗೆ ನಿಮಗೆ ಎನ್ ಆರ್ ಐ ಪ್ಯಾನ್ ಸಿಗುತ್ತೆ ಆದರೆ ಈ ಆಫ್ಲೈನ್ ಮೆಥಡ್ ಹೆಚ್ಚಿನ ಎನ್ ಆರ್ ಐಗಳಿಗೆ ಗಳಿಗೆ ಪ್ರಾಬ್ಲಮ್ ಆಗಬಹುದು ಯಾಕಂದ್ರೆ ಇದಕ್ಕೋಸ್ಕರನೇ ಭಾರತಕ್ಕೆ ಬರೋಕೆ ಆಗದೆ ಇರಬಹುದು ಆನ್ಲೈನ್ ವಿಧಾನ ನೋಡೋಣ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಮುಖಾಂತರ ಎನ್ ಆರ್ ಪ್ಯಾನ್ ಅಪ್ಡೇಟ್ ಮಾಡ್ಕೋಬೋದು ಮೊದಲಿಗೆ ನಿಮ್ಮ ಪ್ಯಾನ್ ನಂಬರ್ ಬಳಸಿ ಲಾಗಿನ್ ಆಗಿ ಅಲ್ಲಿ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿದ್ರೆ ನಿಮಗೆ ಎಡಿಟ್ ಆಪ್ಷನ್ ಸಿಗುತ್ತೆ ಅಲ್ಲಿ ಮೊದಲಿಗೆ ನಿಮ್ಮ ರೆಸಿಡೆನ್ಶಿಯಲ್ ಸ್ಟೇಟಸ್ ರೆಸಿಡೆಂಟಿಂದ ರೆಸಿಡೆಂಟ್ ಇಂದ ನಾನ್ ರೆಸಿಡೆಂಟ್ ಕೊಟ್ಟು ಸೇವ್ ಮಾಡಿ ಇದು ಮೊದಲನೇ ಸ್ಟೆಪ್ ಮುಂದಿನ ಸ್ಟೆಪ್ ನಲ್ಲಿ ನೀವು ಗ್ರಿವೆನ್ಸ್ ರೈಸ್ ಮಾಡಬೇಕು ಇದಕ್ಕೆ ನೀವಿರೋ ಪ್ರದೇಶದ ಅಸೆಸಿಂಗ್ ಆಫೀಸರ್ ಅಥವಾ ಎ ನಿಮಗೆ ಮೊದಲು ಪ್ಯಾನ್ ಕಾರ್ಡ್ ಕೊಟ್ಟಿರೋ ಎ ಯಾರು ಅಂತ ತಿಳ್ಕೊಬೇಕು ನೀವು ಇದಕ್ಕಾಗಿ ಅದೇ ವೆಬ್ಸೈಟ್ ನಲ್ಲಿ ನೋ ಯುವರ್ ಎ ಅನ್ನೋ ಆಪ್ಷನ್ ಇರುತ್ತೆ ಇದರಲ್ಲಿ ನಿಮ್ಮ ಪ್ಯಾನ್ ನಂಬರ್ ಫೋನ್ ನಂಬರ್ ಓ ಕೊಟ್ಟು ವ್ಯಾಲಿಡೇಷನ್ ಕೊಟ್ಟಾಗ ನಿಮ್ಮ ಎ ಓ ಸಿಗುತ್ತೆ ಅದರಲ್ಲಿರೋ ಎ ಓ ಮೇಲ್ ಐ ಡಿಯನ್ನು ಕಾಪಿ ಇಟ್ಕೊಳ್ಳಿ ಇದು ಇನ್ನೊಂದು ಪ್ರೊಸೆಸಿಂಗ್ಗೆ ಬೇಕಾಗುತ್ತೆ ನಿಮಗೆ ಈ ಇಮೇಲ್ ಐ ಡಿ ಇಟ್ಕೊಂಡಿರೋದನ್ನು ಈಗ ಗ್ರೀವಿಯನ್ಸ್ ರೈಸ್ ಮಾಡಬೇಕು ಐ ಟಿ ವೆಬ್ಸೈಟ್ ಮೇನ್ ಟ್ಯಾಬ್ನಲ್ಲೇ ಗ್ರೇವಿಯನ್ಸಸ್ ಆಪ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಗ್ರೇವಿಯನ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಹೊಸ ವಿಂಡೋ ಬರುತ್ತೆ ಅದರಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಹಾಗೂ ಸೆಲೆಕ್ಟ್ ಸಬ್ ಕ್ಯಾಟಗರಿ ಅನ್ನೋ ಆಪ್ಷನ್ ಇರುತ್ತೆ ಅವುಗಳ ಕೆಳಗಿರೋ ಡ್ರಾಪ್ ಡೌನ್ ಬಾಕ್ಸ್ಗಳಲ್ಲಿ ಪ್ಯಾನ್ ರಿಲೇಟೆಡ್ ಅಪ್ಲಿಕೇಶನ್ ಚೇಂಜ್ ಆಫ್ ಸಿಟಿಸನ್ಶಿಪ್ ಫ್ಲ್ಯಾಗ್ ಅನ್ನೋ ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ ನಂತರ ಅಲ್ಲಿರೋ ಗ್ರಿವ್ಯಾನ್ಸಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ಬರೀರಿ ನಂತರ ಅಲ್ಲಿ ಫಾರ್ಮ್ ಸಿಕ್ಸ್ಟೀನ್ ಫಾರ್ಮ್ ಸಿಕ್ಸ್ಟೀನ್ ಎ ಚಲನ್ ಕಾಪಿನಂಥ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ಗಳ ಅಟ್ಯಾಚ್ ಮಾಡಿ ನಿಮ್ಮ ಗ್ರಿವ್ಯಾನ್ಸಸ್ ಸಬ್ಮಿಟ್ ಮಾಡ್ಬೋದು ಇದು ಒಂದು ರೀತಿಯ ಪ್ರಾಸೆಸ್ ಇನ್ನೊಂದು ಪ್ರಾಸೆಸ್ನಲ್ಲಿ ನೀವು ಕಾಪಿ ಮಾಡಿಕೊಂಡ ಎ ಒ ಮೇಲ್ ಐ ಡಿ ಜೊತೆಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಎರಡು ಮೇಲ್ ಐ ಡಿಗಳಿಗೆ ನಾವು ಆಗಲೇ ಹೇಳಿದ ಅದೇ ಬೇಸಿಕ್ ಡಾಕ್ಯುಮೆಂಟ್ಸ್ ಅಂದರೆ ಪಾಸ್ಪೋರ್ಟ್ ಪ್ಯಾನ್ ಕಾಪಿ ಮುಂತಾದ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ಮೇಲ್ ಕೂಡ ಮಾಡಬಹುದು ಒಟ್ಟು ಮೂರು ಐ ಡಿಗಳಿಗೂ ಡೀಟೇಲ್ಸ್ ಕಳಿಸಬೇಕು ಈ ಮೂಲಕ ನಿಮ್ಮ ಪ್ಯಾನ್ ಸ್ಟೇಟಸ್ ಬದಲಾವಣೆಗೆ ರಿಕ್ವೆಸ್ಟ್ ಕಳಿಸಬಹುದು ಎರಡು ಪ್ರೊಸೆಸ್ಗಳಲ್ಲೂ ಮೂವತ್ತು ದಿನಗಳ ಒಳಗೆ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಈ ಸ್ಟೆಪ್ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಎನ್ ಆರ್ ಐಗಳ ಹೂಡಿಕೆಗೆ ಸಮಸ್ಯೆ ಆಗುತ್ತೆ ನಾಮಿನಿ ಸ್ಟೇಟಸ್ ಸ್ನೇಹಿತರೆ ಪ್ಯಾನ್ ಅಪ್ಡೇಟ್ ಜೊತೆಗೆ ಎನ್ ಆರ್ ಐಗಳ ಹೂಡಿಕೆಗೆ ಮುಳ್ಳಾಗಿರೋ ಇನ್ನೊಂದು ವಿಚಾರ ಅಂದ್ರೆ ನಾಮಿನಿ ಅಪ್ಡೇಟ್ ಮಾಡದೇ ಇರೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಮ್ಯೂಚುವಲ್ ಫಂಡ್ಸ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ನಾಮಿನಿ ಸೆಲೆಕ್ಟ್ ಮಾಡೋದನ್ನ ಹೆಚ್ಚಿನ ಜನರು ಹಾಗೂ ಎನ್ ಆರ್ ಐಗಳು ಗಳು ನೆಗ್ಲೆಕ್ಟ್ ಮಾಡ್ತಾರೆ ಮುಂದೆ ನೋಡ್ಕೊಳ್ಳೋಣ ಅಂತ ಪೋಷಕರನ್ನೇ ನಾಮಿನಿ ಮಾಡಿರ್ತೀರಾ ಆದರೆ ಒಂದು ವೇಳೆ ಇವಾಗ ಪೋಷಕರು ಇಲ್ಲ ಅನ್ನೋ ಪರಿಸ್ಥಿತಿ ಕೆಲವರಿಗಿರಬಹುದು ಆಮೇಲೆ ಅಪ್ಡೇಟ್ ಮಾಡಿರೋದಿಲ್ಲ ಅವರು ಸ್ನೇಹಿತರೆ ಈ ನಾಮಿನಿ ಇಶ್ಯೂಗಳು ಕೂಡ ನಿಮ್ಮ ಹೂಡಿಕೆ ಟ್ರಾನ್ಸಾಕ್ಷನ್ಗಳಿಗೆ ಸಾಕಷ್ಟು ಪ್ರಾಬ್ಲಮ್ ಕೊಡೋ ಚಾನ್ಸಸ್ ಇರುತ್ತೆ ಇದರಿಂದ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋವರಿಗೂ ಕೂಡ ಕಷ್ಟ ಆಗ್ಬೋದು ಸಿಂಪಲ್ ಪ್ರಾಸೆಸ್ ಮೂಲಕ ನೀವು ನಾಮಿನಿ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಬೋದು ಅದನ್ನು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬೇಡಿ ಏನು ಇನ್ಶೂರೆನ್ಸ್ ಅಂದ ತಕ್ಷಣ ಹೆಚ್ಚಿನ ಎನ್ ಆರ್ ಐಗಳು ತಾವಿರೋ ದೇಶದಲ್ಲೇ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಒಳ್ಳೆಯದು ಅಂತ ಅಂದ್ಕೊಳ್ತಾರೆ ಆದರೆ ಇಂಡಿಯಾದಲ್ಲಿ ಎನ್ ಆರ್ ಐಗಳು ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಹೆಚ್ಚಿನ ಕೇಸ್ಗಳಲ್ಲಿ ಪ್ರೀಮಿಯಂ ಕಮ್ಮಿ ಇರುತ್ತೆ ಎನ್ ಆರ್ ಜಿ ಎಸ್ ಟಿ ಇಲ್ಲದೆ ಇರುವುದರಿಂದ ಇಂಡಿಯನ್ ರೆಸಿಡೆಂಟ್ ಕಡಿಮೆ ಪ್ರೀಮಿಯಂಗೆ ಪ್ಲಾನ್ ಸಿಗುತ್ತೆ ಅಲ್ಲದೆ ಯಾವುದೇ ದೇಶದಲ್ಲಿ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳು ಬೇಕಾದಷ್ಟಿವೆ ಜೊತೆಗೆ ಇನ್ಶೂರೆನ್ಸ್ ಕೊಡೋಕ್ಕೂ ಮುಂಚೆ ಕಂಪನಿಗಳು ನಡೆಸುವ ಮೆಡಿಕಲ್ ಪ್ರೊಸೀಜರ್ಸ್ ಕೂಡ ಫ್ರೀ ಇರುತ್ತೆ ಕೆಲ ಪ್ಲಾನ್ಗಳಲ್ಲಿ ಪ್ರೀಮಿಯಂ ಕೂಡ ವಾಪಸ್ ಸಿಗುತ್ತೆ ಇವುಗಳನ್ನು ನೋ ಕಾಸ್ಟ್ ಪಾಲಿಸಿ ಅಂತ ಕರೀತಾರೆ ಇವೆಲ್ಲ ಫೀಚರ್ಸ್ ಹೊಂದಿರೋ ಪಾಲಿಸಿಯನ್ನ ನೀವು ಚೆಕ್ ಮಾಡಬಹುದು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನು ಕೊಟ್ಟಿರ್ತೀವಿ ಆ ಲಿಂಕ್ ಗೆ ಮೂಲಕ ಭಾರತದ ಎಲ್ಲ ಟಾಪ್ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ ಕಂಪೇರ್ ಮಾಡಿ ನೀವು ನಿಮಗೆ ಬೇಕಾದ ಟರ್ಮ್ ಪ್ಲಾನ್ ಮಾಡಬಹುದು ಸ್ನೇಹಿತರೆ ಟರ್ಮ್ ಇನ್ಶೂರೆನ್ಸ್ ಕಡಿಮೆ ಪ್ರೀಮಿಯಂ ಶೂರ್ಡ್ ಕೊಟ್ಟು ನಿಮ್ಮ ಕುಟುಂಬಕ್ಕೆ ಆಧಾರ ಆಗುತ್ತೆ ಅನಿರೀಕ್ಷಿತ ಘಟನೆಗಳಾದಾಗ ದುಡಿತಾ ಇರೋ ವ್ಯಕ್ತಿ ವಿದೇಶದಲ್ಲಿದ್ದಾರೆ ಏನೋ ಆಯ್ತಪ್ಪ ಹೆಚ್ಚು ಆಗಿ ಅವರ ಪ್ರಾಣಕ್ಕೆ ಅಪಾಯ ಆಯ್ತು ಅವರ ಅರ್ನಿಂಗ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಅವರ ಜೀವನ ಅವರ ಜೀವನ ಶೈಲಿ ಮುಂದೆ ಏನಾಗುತ್ತೆ ಅನ್ನೋ ಆತಂಕ ಇರುತ್ತಲ್ಲ ಅದಕ್ಕೆ ಸೆಕ್ಯೂರಿಟಿ ಕೊಡೋಕೆ ಇರೋದು ಟರ್ಮ್ ಇನ್ಶೂರೆನ್ಸ್ ಅದರಲ್ಲೂ ಕೂಡ ಎನ್ ಆರ್ ಐಗಳಿಗೆ ಗಳಿಗೆ ವಿದೇಶದಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರಿಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಕನ್ಫರ್ಮ್ ಮಾಡಿ ಇಟ್ಬಿಡೋದು ಟರ್ಮ್ ಇನ್ಶೂರೆನ್ಸ್ ಆ ಕೆಲಸವನ್ನ ಮಾಡುತ್ತೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟರ್ಮ್ ಪ್ಲಾನ್ ಗಳನ್ನ ಚೆಕ್ ಮಾಡಬಹುದು ಐನೂರು ರೂಪಾಯಿ ಪ್ಲಾನ್ ಆರಂಭ ಆಗುತ್ತೆ ಒಂದು ಕೋಟಿ ವರೆಗಿನ ಇನ್ಶೂರೆನ್ಸ್ ಅನ್ನು ನೀವು ಪರ್ಚೇಸ್ ಮಾಡಬಹುದು ತಿಂಗಳಿಗೆ ನಾನೂರು ಐನೂರ ಆರ್ನೂರು ರೂಪಾಯಿಂದ ಆರಂಭ ಆಗುವ ಗಳಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಪೆಂಡಿಂಗ್ ಆನ್ ಯುವರ್ ಏಜ್ ನೀವು ಯಾವ ಏಜ್ ಅಲ್ಲಿ ಲಕ್ಷ ಕೋಟಿನೋ ಕೋಟಿನ ಕೋಟಿನೋ ಒಂದೂವರೆ ಕೋಟಿನೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ರೆ ತಿಂಗಳಿಗೆ ಕಟ್ತಾ ಹೋಗೋದು ನಿಮ್ಮ ಒಂದು ಕಾಫಿ ಎರಡು ಕಾಫಿ ಅಥವಾ ಒಂದು ಈವ್ನಿಂಗ್ ನ ಸ್ನಾಕ್ಸ್ ನ ರೇಟ್ ಅಷ್ಟೇ ಆದ್ರೆ ಫ್ಯಾಮಿಲಿಗೆ ಅಷ್ಟು ದೊಡ್ಡ ಮೊತ್ತದ ಆರ್ಥಿಕ ಭದ್ರತೆ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪಿನ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ನೀವು ಅದನ್ನ ಆಸಕ್ತರು ಚೆಕ್ ಮಾಡಬಹುದು ಇನ್ನು ಈಗ ಎನ್ ಆರ್ ಐಗಳು ಫೇಸ್ ಮಾಡ್ತಿರೋ ಇನ್ನಷ್ಟು ಪ್ರಾಬ್ಲಮ್ ಗಳನ್ನ ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕೆ ಆರ್ ಎ ವ್ಯಾಲಿಡೇಷನ್ ಏನು ಎನ್ ಆರ್ ಐಗಳು ಪ್ಯಾನ್ ಕಾರ್ಡ್ ಕೆ ಆರ್ ಎ ಮಾಡಿಸಬೇಕು ಅಂದ್ರೆ ಅಂದ್ರೆ ನಿಮ್ಮ ಕೆ ಯ ವ್ಯಾಲಿಡೇಷನ್ ಚೆಕ್ ಮಾಡಬೇಕು ಅಂದ್ರೆ ಕೆ ಸಿ ರಿಜಿಸ್ಟ್ರೇಷನ್ ಏಜೆನ್ಸಿಗಳ ಮುಖಾಂತರ ಮಾಡ್ಕೋಬಹುದು ಇಲ್ಲಿ ನಾವು ಸಿ ವಿ ಎಲ್ ಮೂಲಕ ಹೇಗೆ ಪ್ರೊಸೆಸ್ ಮಾಡೋದು ಅಂತ ಒಂದು ಎಕ್ಸಾಂಪಲ್ ನೋಡೋಣ ಯಾಕಂದ್ರೆ ಇಲ್ಲಿ ಬಹಳ ಸಿಂಪಲ್ ಪ್ರೊಸೆಸ್ ಮೂಲಕ ಕೆ ವೈ ಸಿ ಸ್ಟೇಟಸ್ ಚೆಕ್ ಮಾಡಬಹುದು ಇದರ ವೆಬ್ಸೈಟ್ ಮೇನ್ ಟ್ಯಾಬ್ ನಲ್ಲಿ ಕೆ ಸಿ ಎನ್ಕ್ವೈರಿ ಅನ್ನೋ ಆಪ್ಷನ್ ಇರುತ್ತೆ ಅಲ್ಲಿ ಪ್ಯಾನ್ ನಂಬರ್ ಹಾಗೂ ಕ್ಯಾಪ್ಚಾ ಎಂಟರ್ ಮಾಡಿದ್ರೆ ಸಾಕು ನಿಮ್ಮ ಕೆ ಸಿ ಸ್ಟೇಟಸ್ ಗೊತ್ತಾಗುತ್ತೆ ಪ್ಯಾನ್ ನಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರು ಕೂಡ ಇಲ್ಲಿ ಕೆ ಸಿ ರಿಜಿಸ್ಟರ್ ಆಗಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ಹೊಸ ಕೆ ವೈಸಿ ಈ ರೀತಿ ಹೊಸ ಕೆ ಸಿ ರಿಜಿಸ್ಟರ್ ಆಗಿದ್ರೆ ಸದ್ಯಕ್ಕೆ ನೀವು ಹೂಡಿಕೆ ಮಾಡಬಹುದು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡೋಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಆದ್ರೆ ಆ ಡೇಟ್ ಆದ್ಮೇಲೆ ಕೆ ಸಿ ಸ್ಟೇಟಸ್ ಇದೇ ತರ ಇದ್ರೆ ಪ್ರಾಬ್ಲಮ್ ಆಗಬಹುದು ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಮೊದಲು ಮೇನ್ ಟ್ಯಾಬ್ನಲ್ಲಿರೋ ಕೆ ಸಿ ವ್ಯಾಲಿಡೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಯಾನ್ ನಂಬರ್ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಕೊಟ್ಟು ಓಟಿಪಿ ಜನರೇಟ್ ಮಾಡಿ ಟಿ ಪಿ ಕೊಟ್ಟರೆ ಮುಗಿತು ನಿಮ್ಮ ಕೆ ಸಿ ವ್ಯಾಲಿಡೇಟ್ ಆಗುತ್ತೆ ಇಲ್ಲಿಗೆ ಹೂಡಿಕೆ ವಿಚಾರವಾಗಿ ಎಲ್ಲ ತಲೆನೋವುಗಳು ಕೂಡ ಕ್ಲಿಯರ್ ಆದ ಹಾಗೇನೆ ಒಂದು ವೇಳೆ ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕೆ ಸಿ ಮಾಡಿಸಿದ್ರೆ ಮಾತ್ರ ನೀವು ಕೆಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಆಫ್ಲೈನ್ ಕೆ ವೈ ಮಾಡಿಸಬೇಕಾಗುತ್ತೆ ಇದಕ್ಕೆ ಇದಕ್ಕೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡಬಹುದು ಇನ್ನು ಒಂದು ವೇಳೆ ನಿಮ್ಮ ಕೆ ವೈ ಸ್ಟೇಟಸ್ ನಲ್ಲಿ ಕೆ ಸಿ ಆನ್ ಹೋಲ್ಡ್ ಅಂತ ತೋರಿಸಿದ್ರು ಕೂಡ ನೀವು ಹೊಸದಾಗಿ ಕೆ ವೈಸಿ ಮಾಡಿಸಬೇಕಾಗುತ್ತೆ ಎನ್ಆರ್ಐ ಗಳಿಗೆ ಸರ್ಕಾರದಿಂದ ಬೆನಿಫಿಟ್ ಎನ್ ಆರ್ ಐ ಗಳಿಗೆ ಗುಜರಾತ್ ನ ಗಿಫ್ಟ್ ಸಿಟಿಯಲ್ಲಿ ಹೂಡಿಕೆಗೆ ಹಲವಾರು ಬೆನಿಫಿಟ್ಸ್ ಇದೆ ಈಗ ಗಿಫ್ಟ್ ಸಿಟಿ ಅಥವಾ ಗುಜರಾತ್ ಇಂಟರ್ ನ್ಯಾಷನಲ್ ಫಿನಾನ್ಸ್ ಟೆಕ್ ಸಿಟಿ ಇಂಟರ್ ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸ್ ಸೆಂಟರ್ಸ್ ಅಥವಾ ಐಎಫ್ ಎಸ್ ಸಿ ಅಪ್ರೂವಲ್ ಕೊಟ್ಟಿರೋ ಭಾರತದ ಏಕೈಕ ನಗರ ಇದು ಇಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿಗಳು ಲಾಂಚ್ ಮಾಡೋ ಪ್ರಾಡಕ್ಟ್ ಗಳನ್ನ ಎನ್ ಆರ್ ಗಳು ತಗೊಂಡ್ರೆ ಬೇಕಾದಷ್ಟು ಬೆನಿಫಿಟ್ ಸಿಗುತ್ತೆ ಎನ್ ಆರ್ ಗಳು ಇಲ್ಲಿ ಹೂಡಿಕೆ ಮಾಡಲಿ ಅಂತಾನೆ ಸರ್ಕಾರ ಹಲವಾರು ರಿಲ್ಯಾಕ್ಸೇಷನ್ ಗಳನ್ನ ಕೊಡ್ತಾ ಇದೆ ಇಲ್ಲಿ ರಿಜಿಸ್ಟರ್ ಆಗೋ ಮ್ಯೂಚುವಲ್ ಫಂಡ್ ಕಂಪನಿಗಳು ಸೇರಿ ಹಲವು ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿಗಳ ಮೇಲೆ ಎನ್ ಆರ್ ಹೂಡಿಕೆ ಮಾಡ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇರೋದಿಲ್ಲ ಎಸ್ ಟಿ ಟಿ ಇರೋದಿಲ್ಲ ಕಮೋಡಿಟಿ ಟ್ಯಾಕ್ಸ್ ಇರೋದಿಲ್ಲ ಭಾರತದ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ ನೀವು ಗಳಿಸೋ ಲಾಭದ ಮೇಲೆ ನಿಮ್ಮ ಸೋರ್ಸ್ ಕಂಟ್ರಿ ಟ್ಯಾಕ್ಸ್ ಹಾಕಬಹುದಷ್ಟೇ ಇದರಲ್ಲಿ ಭಾರತದ ಹೂಡಿಕೆ ರೆಗ್ಯುಲೇಷನ್ಸ್ ನಿಮ್ಮ ಹೂಡಿಕೆಗೆ ಅಪ್ಲೈ ಆಗುತ್ತೆ ಜೊತೆಗೆ ನೀವು ಇಲ್ಲಿ ನಿಮ್ಮ ಹಣವನ್ನು ಡಾಲರ್ ರೂಪದಲ್ಲೇ ಹೂಡಿಕೆ ಮಾಡಬಹುದು ಗಿಫ್ಟ್ ಸಿಟಿ ಫಂಡ್ಸ್ ಅಂತ ಗೂಗಲ್ ಮಾಡಿದ್ರೆ ಸದ್ಯಕ್ಕಿರೋ ಎಲ್ಲ ಹೂಡಿಕೆ ಆಪ್ಷನ್ಗಳ ಮಾಹಿತಿ ನಿಮಗೆ ಸಿಗುತ್ತೆ ವೆಂಚರ್ ಕ್ಯಾಪಿಟಲ್ ಸ್ಕೀಮ್ಗಳು ಗಳು ರೀಟೇಲ್ ಸ್ಕೀಮ್ ಸ್ಪೆಷಲ್ ಫಂಡ್ಗಳು ಟಿ ಎಫ್ಗಳು ರೆಸ್ಟ್ರಿಕ್ಟೆಡ್ ಸ್ಕೀಮ್ ಮುಂತಾದ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು ಗಿಫ್ಟ್ ಸಿಟಿ ಹೂಡಿಕೆಯಲ್ಲಿರೋ ಚಿಕ್ಕ ಪ್ರಾಬ್ಲಮ್ ಏನು ಅಂದರೆ ಮೊದಲ ಬಂಡವಾಳ ಸ್ವಲ್ಪ ಜಾಸ್ತಿ ಇರುತ್ತೆ ಆದರೆ ಹೆಚ್ಚಿನ ಎನ್ ಆರ್ ಐಗಳ ಬಳಿ ಹಣ ಚೆನ್ನಾಗಿರುವುದರಿಂದ ಅದು ಹೆಚ್ಚಿನವರಿಗೆ ಪ್ರಾಬ್ಲಮ್ ಆಗಿರಲಿಕ್ಕಿಲ್ಲ ಸದ್ಯದ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಪಾಯಿಂಟ್ ಐದು ಲಕ್ಷ ಡಾಲರ್ ಅಥವಾ ನೂರೈವತ್ತು ಸಾವಿರ ಡಾಲರ್ ಗಳಷ್ಟಿದೆ ಅಥವಾ ಮತ್ತೇನಾದರೂ ರೆಗ್ಯುಲೇಷನ್ಸ್ ಚೇಂಜ್ ಆದರೆ ಆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೂಡ ಹೆಚ್ಚು ಕಮ್ಮಿ ಆಗಬಹುದು ಇಷ್ಟು ಗಿಫ್ಟ್ ಸಿಟಿ ಇನ್ವೆಸ್ಟ್ಮೆಂಟ್ ವಿಚಾರ ಉಳಿದಂತೆ ಎನ್ ಆರ್ ಗಳಿಗೆ ಭಾರತದಲ್ಲಿ ಹೂಡಿಕೆ ಮಾಡೋಕೆ ಇನ್ನೂ ಬೇರೆ ಬೇರೆ ಅವಕಾಶ ಇದೆ ನಾರ್ಮಲ್ ಆಗಿ ಸಿಂಗಾಪುರ್ ಮುಂತಾದ ಮಾರ್ಕೆಟ್ಗಳಲ್ಲಿ ಎನ್ ಆರ್ ಐಗಳು ಗಳು ಹೂಡಿಕೆ ಮಾಡ್ತಿರ್ತಾರೆ ಅಂತವರಿಗೆ ಆಲ್ಟರ್ನೇಟಿವ್ ಆಪ್ಷನ್ ಆಗಬಹುದು ಇದಿಷ್ಟು ಗಿಫ್ಟ್ ಸಿಟಿ ಇನ್ವೆಸ್ಟ್ಮೆಂಟ್ ವಿಚಾರ ಎನ್ ಆರ್ ಗಳಿಗೆ ಇಂಡಿಯಾದಲ್ಲಿ ಹೂಡಿಕೆ ಮಾಡೋಕೆ ಒಳ್ಳೆ ಅಪರ್ಚುನಿಟಿ ಇದು ನಾರ್ಮಲ್ ಆಗಿ ಸಿಂಗಾಪುರ್ ಮುಂತಾದ ಮಾರ್ಕೆಟ್ಗಳಲ್ಲಿ ಹೈ ನೆಟ್ವರ್ಕ್ ಇರೋ ಎನ್ ಆರ್ ಐಗಳು ಗಳು ಹೂಡಿಕೆ ಮಾಡ್ತಾ ಇರ್ತಾರೆ ಅಂತವರಿಗೆ ಆಲ್ಟರ್ನೇಟಿವ್ ಆಪ್ಷನ್ ಆಗಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಎನ್ ಆರ್ ಐಗಳಿಗೆ ಗಳಿಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಬ್ಲಮ್ಸ್ ಏನೇನು ಅದನ್ನ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡೋ ಪ್ರಯತ್ನ ಜೊತೆಗೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟಾಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳಲ್ಲಿ ನಿಮಗೆ ಏನಾದರೂ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಭಾರತೀಯರು ಯಾರೆಲ್ಲ ವಿದೇಶದಲ್ಲಿ ದುಡಿತಾ ಇದ್ದಾರೆ ಅವ್ರಿಗೋಸ್ಕರನೇ ಸ್ಪೆಷಲ್ ಫೀಚರ್ಸ್ ಇರುವಂತಹ ಟರ್ಮ್ ಪ್ರಾಡಕ್ಟ್ ಗಳನ್ನ ನೀವು ಈ ಲಿಂಕ್ ಮೂಲಕ ಹೋಗಿ ಕಂಪೇರ್ ಮಾಡಿ ಪರ್ಚೇಸ್ ಮಾಡಬಹುದು ಆ ಮೂಲಕ ನಿಮ್ಮ ಕುಟುಂಬಕ್ಕೆ ನೀವು ಆರ್ಥಿಕ ಭದ್ರತಾ ಗ್ಯಾರಂಟಿಯನ್ನ ಖರೀದಿ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ